ఈ జైల్నే ఆ అవకాశాన్ని కొనిక ఈ జైల్న కళ్యో నిన్ ప్రతి క్షణనువే నిన్ బదలాగో సమయం అనుకో అనిక ఒక కళ్ళు శిలయాగదకే నూరారు ఉలిపెట్టుగలు బిల్బేకు అంత ఏళ్తారే హంగే అనిక ಈಗ ನೀನು ಬದುಕನಾಗ ಪಡ್ತಿರೋ ನೋವನ್ನ ಉಳಿಪೆಟ್ಟುಗಳು ಅಂತಾನೆ ಅನ್ಕ ದಯವಿಟ್ಟು ಬದಲಾಗೋನಿಕ ನೀನು ಒಳ್ಳೆಯಳೆಯ ಆದ್ರೆ ನಿನ್ನಲ್ಲಿರೋ ಗುಣಗಳನ್ನ ಗಟ್ಟಿ ಮಾಡ್ಕೊಬೇಕು ಆಟಯ್ಯ ಒಂದ್ಕಿತ ಯೋಚನೆ ಮಾಡೋನಿಕ ಇಲ್ಲಿ ಸಿಗೋ ಅನುಭವದಿಂದ ನಿನ್ನ ಯೋಚನೆಗಳನ್ನ ಬದಲಾಯಿಸ್ಕೋ ದಯವಿಟ್ಟು ಒಳ್ಳೆಯಳಾಗಿ ಆಚೆ ಬಾನಿಕ नोड़ो अनिका नीन बदलोकोस्कर नावेलू कायता नीन बदला नाव्यारू निन्म्याक द्वेष साधिसकिल्ल अनिका निन्गे अंत जीवन कायता निन्न कैयारे नीने अदन्न हाळु माड्कोबेड मद्वे आगे सार्थक रमेश रमेश ಎಲ್ಲಿದ್ದೀರಾ हाँ तारा बंदे ओके Hey, I'll call you later. Okay, thank you, thank you. Ramesh, Rishi kamli eli dare. Avag leda na hudukta idini kanista illa. Adu avaribru ayta. Neevu raga helidralle nanage artha agutte. Avaribru aache hogidara sutadkon baradike. Hogli bedi Ramesh. Ishtu dina yeneno tension nadve oddaadta idru. Horagade hog bandre avargu relax agutte. Chinna याक रमेश याक उन्तरा इदिरा एनल तरा अदु ऋषि कमली होरगडे सुत्ताडक होगिल्ला मत्ते अनेक नोडकोंड बरके जैल के होगिदारे रमेश ऐन हेल्ता इदिरा अनेक नोडोदिक्के अवरिब्बरु जैल के होगिदारा अल रमेश तले कटिया अनिका नोड़े जेल यार पर्मिशन प्लीज कोप कोप बरदे रमेश अनिका इंदा आगे अवंतर साल कष्ट कलितु अंत आराम नोड़क बर ऐन इवरी उपकार जैल सेरदार कड़े सायसद जैल सेरदे अंतर नोडक ऐन अल रमेश मन के हिरीयर नावी नम्बूदे हमारल इवर याकर ननगत अन्सलवाकिसीशन तक इवर तारा प्लीज टेंशन मार्को बड़ा नीना टेंशन आग दे इरुत्ता रमेश अनिका मोदले सरी इल्ला इवर मुख नोड्रे इन्नु कोप माड्कोताळे ई मक्कळिगे याक अर्थ आगता इल्ला अल्ल रमेश अवरिब्रु होगबेकाद्रे निमगे हेळि होद्रु अल्वा नीवु याक तडिलिल्ल बेड होगबिडि अंत हेळबहुदित्तु अल्वा हेगे होगबिट्रि रमेश नीवु हेग बंदी
ಏನೋ ರಮೇಶ್, ನಾವು ಹೇಳಿದ ಒಂದು ಮಾತು ಕೇಳಲ್ಲ ಅವರು. ಕಮಲಿ ಏನೋ ಒಂದು ಕೆಲಸ ಸರಿ ಮಾಡಿದ್ಲು ಅನ್ಕೊಳ್ಳೋ ಅಷ್ಟರಲ್ಲಿ ಈ ತರ ಏನೋ ಒಂದು ತಪ್ಪು ಮಾಡಿರ್ತಾಳೆ. ನನಗಂತೂ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆದ್ರೂ ರಮೇಶ್, ಇವರಿಬ್ರು ಜೈಲಿಗೆ ಹೋಗ್ಬಾರ್ದಿತ್ತು ಅಂತ ನನ್ಗನ್ಸತ್ತೆ. ಏನೋ ಬಿಡಿ, ನನ್ನ ಮಾತಿಗೆ ಬೆಲೆ ಇಲ್ಲ ಅಲ್ವಾ ಇಲ್ಲಿ? ಎಲ್ರು ಅವ್ರವ್ರಿಗೆ ಸರಿ ಅನ್ಸಿದ್ದೆ ತಾನೇ ಮಾಡೋದು. ಯಾಕಿಷ್ಟೊಂದು ಎಕ್ಸೈಟ್ ಆಗ್ತಿದೆಯಾ ತಾರ? ಇಷ್ಟೊಂದು ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಆಗಿಲ್ಲ. ಒಂದ್ಸರಿ ನಾವು ಕಮಲಿ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕು. ಏನೇ ಆದರೂ ಅನಿಕಾ ಕಮಲಿಗೆ ತಂಗಿ ಆಗಬೇಕು. ಕಮಲಿಗೂ ತಂಗಿ ಬಗ್ಗೆ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಇಷ್ಟು ದಿನಗಳಲ್ಲಿ ಏನೋ ಒಂದು ಸಾಫ್ಟ್ಕಾರ್ನ ಬೆಳೆದಿರುತ್ತೆ. ಇಷ್ಟಕ್ಕೂ ಅವ್ರಿಗೆ ಯಾವುದೇ ರೀತಿಯ ಅಪಾಯ ಇಲ್ಲ ತಾರ. ಅಲ್ಲಿ ಅನಿಕಾ ಕಂಬಿ ಹಿಂದೆ ಇರ್ತಾಳೆ. ನಾಟ್ ಟು ವರಿ ರಮೇಶ್, ನಿಮಗಿದ ಅರ್ಥ ಆಗಲ್ಲ. ಇವ್ರು ಇವಾಗ ಹೋಗಿ ಮಾತಾಡ್ಸೋದ್ರಿಂದ ಅನಿಕಾ ಇನ್ನೂ ಟ್ರಿಗರ್ ಆಗ್ಬಹುದು. ಅನಿಕಾ ಕಂಬಿ ಹಿಂದೆ ಇರ್ಬೋದು ರಮೇಶ್, ಆದ್ರೆ ಕಮಲಿ ಮೇಲಿರೋ ದ್ವೇಷ ಕೋಪಕ್ಕೆ ಯಾವ ಕಂಬಿನೂ ತಡೆಯಲ್ಲ. ಅದು ಭಯ ನನ್ಗೆ. ನನ್ ಒದ್ದಾಟ ಯಾರಿಗಂದ್ರೆ ಯಾರಿಗೂ ಅರ್ಥ ಆಗಲ್ಲ. ನೀನೇ ನನ್ನನ್ನ ಇಲ್ಲಿ ಕಳಿಸಿ ನನ್ನ ನೆಮ್ಮದಿನೂ ಕಿತ್ಕೊಂಡು ನನ್ನ ಲೈಫ್ನ ಸ್ಪಾಯ್ಲ್ ಮಾಡಿ ಕೊನೆಗೆ ನೀನೇ ಒಳ್ಳೆಯವಳು ಅನ್ನೋ ಬಿಲ್ಡಪ್ಗೆ ನನಗೆ ಬುದ್ಧಿ ಮಾತು ಹೇಳ್ತಿದ್ಯಾ? ಯಾಕನಿಕ ಬರೀ ಹಿಂಗೆ ಯೋಚನೆ ಮಾಡ್ತೀಯಾ? ನಿನ್ನೊಳದಕ್ಕೆ ನನಗೆ ಬುದ್ಧಿ ಮಾತು ಹೇಳಿದ್ರೆ ತೆಪ್ಪ ಒಳ್ಳೇದಲ್ಲ. ತೋಳ ಹಳ್ಳಕ್ಕೆ ಬಿದ್ದಿದೆ, ಅದಕ್ಕೆ ಆಳಗೊಂದು ಕಲ್ಲು ಹಾಕ್ತಿದ್ಯಾ ಅಷ್ಟೇ. ಒಂದನ್ ಮಾತ್ರ ನೆನ್ಪಿಟ್ಕೋ ಕಮಲಿ, ನಾನ್ ಆಚೆ ಬಂದ್ರು ನನ್ಗಿರೋದು ಒಂದೇ ಗುರಿ, ಅದು ನಿನ್ ಲೈಫ್ನ ಸ್ಪಾಯ್ಲ್ ಮಾಡೋದು. ನಿನ್ನಂತೂ ಪೀಸ್ಫುಲ್ ಆಗಿರೋದಕ್ಕೆ ನಾನ್ ಬಿಡಲ್ಲ ಕಣೆ. ನನ್ನ ಈ ಗತಿ ತಂದವಳು ನೀನು. ಆಕಾಶದಲ್ಲಿ ಹಾರಾಡೋ ಡ್ರೀಮ್ಸ್ ಕಂಡಿದ್ ನನ್ನನ್ನ ಕಂಬಿ ಹಿಂದೆ ನಿಲ್ಲೋ ತರ ಮಾಡ್ದಳು ನೀನು. ನನ್ನ ಆಂಬಿಷನ್ಸ್, ಲೈಫ್ ಡ್ರೀಮ್ಸ್, ನನ್ನ ಫ್ಯಾಮಿಲಿ ಎಲ್ಲ ಕಿತ್ಕೊಂಡಿದ್ದವಳು ನೀನು. ಮಾಡೋದೆಲ್ಲ ಮಾಡ್ಬಿಟ್ಟು ನನಗೆ ಲೆಕ್ಚರ್ ಕೊಡಕ್ ಬರ್ತೀಯ? ನೆನ್ಪಿಟ್ಕೋ ಕಮಲಿ, ನಾನು ಆಚೆ ಬಂದೇ ಬರ್ತೀನಿ. ನಾನು ಬರೋದು ಒಂದೇ ಒಂದು ಉದ್ದೇಶದಿಂದ, ಅದು ನಿನ್ ಲೈಫ್ನ ಸ್ಪಾಯ್ಲ್ ಮಾಡಕ್ಕೆ. ನಿನ್ ಲೈಫಲ್ಲಿ ಸ್ಟ್ರಗಲ್ ಮಾಡೋ ಹಾಗೆ ಮಾಡೋದೇ ನನ್ನ ಗುರಿ. ಯಾಕಪ್ಪ ಬದುಕಿದ್ದೀನಿ ಅಂತ ಅನ್ನಿಸ್ಬೇಕು ನಿನ್ಗೆ, ಹಾಗೆ ಮಾಡ್ತೀನಿ. ನೋಡು, ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ ಈಗ್ಲಿಂದಾನೇ ರೆಡಿ ಆಗು. ನಿನ್ಗೆ ನಿನ್ ತಪ್ಪಿನ ಅರಿವಾಗಿ ಬದಲಾಗ್ತೀಯ ಅನ್ಕೊಂಡಿದ್ದೆ, ಆದ್ರೆ ಪ್ರಯೋಜನ ಇಲ್ಲ. ಕಮಲಿ ಅವರು ನೀನ್ ಒಳ್ಳೇದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ರೆ ನಿನ್ಗದನ್ನ ಅರ್ಥ ಮಾಡ್ಕೊಳ್ಳುವಂತ ಪೇಷನ್ಸು ಇಲ್ಲ. ಕಮಲಿ ಅವರು ಒಳ್ಳೇದು ಹೇಳಿದ್ರು ನಿನ್ನ ಕೆಟ್ಟ ಮನಸ್ಸಿಗೆ ಅದು ಅರ್ಥ ಆಗ್ತಿಲ್ಲ. ನಿಂಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೋ ಅನಿಕ, ನೀನು ಆಚೆ ಬಂದರೂ ಕಮಲಿ ಅವ್ರನ್ನ ಏನೂ ಮಾಡೋದಕ್ಕಾಗಲ್ಲ. ನೀನು ಈ ಅನಿಕಾ ಪ್ರೀತಿ ಮಾತ್ರ ನೋಡಿದ್ಯಾ ರಿಷಿ, ಅದಕ್ಕೆ ನನ್ನನ್ನ ಈಸಿಯಾಗಿ ಸೋಲಿಸ್ಬೋದು ಅಂತ ಅನ್ಕೊಂಡಿದ್ಯಾ? ನಿನಗೆ ನನ್ನ ದ್ವೇಷದ ಬಗ್ಗೆ ಇನ್ನೂ ಗೊತ್ತಿಲ್ಲ. ಆದ್ರೆ ಕಮಲಿ ಗೊತ್ತು, ಇನ್ನ ಅವಳ ಅನುಭವಿಸೋದು ತಿಳ್ಕೊಳ್ಳೋದು ತುಂಬಾನೇ ಇದೆ. ನೀನ್ ಮಾ
ಅಲ್ಲ ರಿಷಿ, ಆ ದೇವ್ರೆ ಇವಳು ಪಕ್ಕ ಬಂದು ನಿಂತರು ನಾನು ಇವಳನ್ನ ಸುಮ್ಮನೆ ಬಿಡಲ್ಲ, ಇವಳು ಚಿತ್ರ ಹಿಂಸೆ ಕೊಟ್ಟೆ ಕೊಡ್ತೀನಿ. ನೀನ್ ಅದೇನ್ ಮಾಡ್ತೀಯೋ ನಾನು ನೋಡ್ತೀನಿ. ನಾನ್ ಕಮಲಿ ಅವ್ರ ಜೊತೆ ಇರೋವರೆಗೂ ನೀನೇನು ಮಾಡೋದಕ್ಕಾಗಲ್ಲ, ಏನ್ ಮಾಡೋದಕ್ಕೂ ಬಿಡಲ್ಲ. ಕಮಲಿ ಅವರ ಬನ್ನಿ. ಮಾಡಬಾರ ಕೆಲಸ ಮಾಡಿ ಕಡೆಗೆ ಹೆತ್ತವ್ರನ್ನು ಸಾಯಿಸೋದಕ್ಕೆ ಹೋಗಿ ಜೈಲ್ ಸೇರಿದಾಳೆ, ಅಂತವ್ರನ್ನ ನೋಡ್ಕೊಂಬರಕ್ ಹೋಗುವಂತದ್ ಏನಿತ್ತು? ಅಮರ್ ಏನ್ ಯೋಚನೆ ಮಾಡ್ತಿದ್ಯಾ? ಈ ಭಾವನೂ ಕಮಲಿಗೂ ಏನಾಗಿದೆ ಅಂತ ಜೈಲ್ಗೆ ಹೋಗೋ ಅವಶ್ಯಕತೆ ಏನಿತ್ತು? ನಿಕ್ಕನ್ ನೋಡಕ್ಕೆ. ಅಮರ್ ಅಮ್ಮ ಕೂಗಾಡ್ದಂಗೆ ನೀನು ಕೂಗಾಡ್ಬೇಡ, ಹೋಗಿ ಅನಿಕನ್ ನೋಡ್ಕೊಂಬರೋದ್ರಲ್ಲಿ ತಪ್ಪೇನಿದೆ? ಚಿನ್ನ ನಾನು ಅದನ್ನ ಹೇಳ್ತಾ ಇಲ್ಲ. ಅಮರ್ ನೀನು ಅಮ್ಮ ಯೋಚನೆ ಮಾಡ್ದಂಗೆ ಯೋಚನೆ ಮಾಡ್ಬೇಡ, ಸ್ವಲ್ಪ ಕಮಲಿ ಪಾಯಿಂಟ್ ಆಫ್ ವ್ಯೂ ಇಂದನು ಯೋಚನೆ ಮಾಡು. ಅವಳು ಎಲ್ರು ಒಂದೇ ತರ ಟ್ರೀಟ್ ಮಾಡ್ತಾಳೆ. ಅನಿಕ ಅವಳಿಗೆ ಏನೇ ತೊಂದರೆ ಕೊಟ್ಟಿರ್ಬೋದು, ಆದ್ರೆ ಅವಳು ತಂಗಿ ತರನೇ ಅನಿಕನ್ನ ಟ್ರೀಟ್ ಮಾಡೋದು. ಅಮ್ಮ ಸುಮ್ನೆ ಕೂಗಾಡ್ತಾರೆ, ನೀನು ಏನಕ್ಕೆ ಹಿಂಗಾಡ್ತಾ ಇದ್ಯಾ? ಚಿನ್ನ ಅತ್ತೆ ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿಲ್ವಾ? ಅವರಿಬ್ರು ಅನಿಕನ್ ನೋಡಕ್ ಹೋಗಿರೋ ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಈ ಸಂದರ್ಭದಲ್ಲಿ ಯಾಕೆ ಹೋಗ್ಬೇಕಿತ್ತು ಅಂತ ಅಂದ್ರೆ? ಚಿನ್ನ ಯೋಚನೆ ಮಾಡು, ಇಷ್ಟು ಅರ್ಜೆಂಟ್ ಅಲ್ಲಿ ಅವಳನ್ನ ನೋಡಕ್ ಹೋಗೋ ಅವಶ್ಯಕತೆ ಏನಿತ್ತು? ಚಿನ್ನ ನಮ್ಮಿಬ್ರನ್ನ ಬೇರೆ ಮಾಡಕ್ ನೋಡ್ದವಳು, ಇದೆಲ್ಲ ಮರ್ತೋಗಿದ್ಯಾ? ಯಾವ್ದನ್ನು ಮರ್ತಿಲ್ಲ ಅಮರ್, ಅವಳು ಎಲ್ಲದ್ರಿಂದ ಬುದ್ಧಿ ಕಲ್ತು ಒಳ್ಳೆಯವಳಾಗಿ ಬದ್ಲಾಗ್ಬೇಕು ಅಂತ ಅನ್ಕೋತಾ ಇದೀವಿ. ನಮ್ಮ ಮನ್ಸಲ್ಲಿ ಖಂಡಿತ ಅವಳು ಕೆಟ್ಟದಾಗ್ಬೇಕು ಅಂತ ಇಲ್ಲ, ಅವಳು ಎಲ್ರ ತರನೇ ಜೀವನ ನಡೆಸ್ಬೇಕು ಅಂತ ಆಸೆ ಪಡ್ತಿದೀವ್ ಅಷ್ಟೇ. ಅಳಿ ಅಲ್ಲ ಮಗಳ ಗಂಡ. ಚಿನ್ನ ನಿಮ್ಗಳಿಗೆ ಅವಳ ಮೇಲಿರೋ ಹೋಪ್ಸ್ ಅಂತ ಯಾವತ್ತೂ ಕಡಿಮೆ ಆಗಲ್ಲ, ಅವಳು ಯಾವತ್ತೂ ಬದ್ಲಾಗಲ್ಲ. ನೀನು ಕಮಲಿ ಬಾವಾಜಿ ಎಲ್ಲ ಒಂದೇ ತರ. ಎಷ್ಟು ಹೇಳಿದ್ರು ವೇಷ್ಟ್. ನಮ್ಮಿಬ್ರನ್ನ ಬೇರೆ ಮಾಡಕ್ ನೋಡಿದವಳಿಗೆ ನೀನು ಪಾಪ ಅಂತಿದ್ಯಾ, ಇನ್ನು ಆ ಕಮಲಿ ಅವಳನ್ನೇ ಕೊಲೆ ಮಾಡಕ್ ನೋಡಿದವಳ ಮೇಲೆ ಅಯ್ಯೋ ಅಂತಿದ್ದಾಳೆ. ಯಾಕೆಲ್ಲ ಇಷ್ಟು ಮೃದು ಸ್ವಭಾವದವರು ಅಂತ? ಚಿನ್ನ ಹಂಗೆ ನೋಡ್ಕೊರೆ ನಮ್ಮ ಅತ್ತೆನೆ ಗಟ್ಟಿ. ಚಿನ್ನ ನಂತರ ಕಡಕು ಹಿಂದೆ ಮುಂದೆ ಯೋಚನೆ ಮಾಡದೆ ನಿರ್ಧಾರ ತಗೋತಾರೆ, ನೀವುಗಳು ಹಂಗಲ್ಲ. ಅದ್ರಲ್ಲಿ ಏನಿದೆ, ಜೈಲ್ಗೆ ಹೋಗಿ ಅನಿಕನ್ ನೋಡ್ಕೊಂಬರೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಕೋತಾ ಇದೀವಿ. ಚಿನ್ನ ಅತ್ತಿ ಆದ್ರೆ ಅಮೃತ ಅನ್ನೋ ವಿಷ. ಚಿನ್ನ ಯಾಕೆ ಅರ್ಥ ಆಗ್ತಿಲ್ಲ ನಿನಗದು? ನಿನ್ನಲ್ಲಿ ಬಾವಾಜಿಲಿ ಕಮಲಿ ಯಾಕೆ ಇಷ್ಟೊಂದು ಒಳ್ಳೆತನ ತುಂಬ ತುಳುಕ್ತಾನೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಚಿನ್ನ ಅವಳು ಮಾಡಿರೋ ತಪ್ಪಿಗೆ ಜೈಲಲ್ಲಿ ಅನುಭವಿಸ್ಲಿ, ಚಿನ್ನ ಮುದ್ದೆ ಮುರಿಲಿ, ಪ್ರಾಯಶ್ಚಿತ ಪಡ್ಲಿ, ಅವಾಗ ಎಲ್ಲರೂ ಹೋಗಿ ನೋಡಿದ್ರೆ ಒಂದು ಅರ್ಥ ಇರುತ್ತೆ. ನಿನಗೆ ಹೇಳ್ತೀನಲ್ಲ, ಈ ವಿಚಾರದಲ್ಲಿ ನಮ್ಮ ಮತ್ತೆನೆ ಕರೆಕ್ಟ್. ನೋಡಿದ್ರ ಕಮಲಿ ಅವರೇ ಅವಳು ಹೇಗೆ ಮಾತಾಡ್ತಾಳೆ ನೋಡಿದ್ರ? ಅಟ್ಲೀಸ್ಟ್ ಇಷ್ಟೆಲ್ಲ ಆದ್ಮೇಲಾದ್ರೂ ಅವಳು ಗಿಲ್ಟ್ ಫೀಲ್ ಇರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಅವಳು ಚೂರೇ ಚೂರು ಗಿಲ್ಟು ಇಲ್ಲ. ಹೋಗ್ಲಿ ಬಿಡಿ ಸರ್. ಕಮಲಿ ಅವರ ಈ ವಿಚಾರ ಮನೇಲಿ ಯಾರಿಗೂ ಗೊತ್ತಾಗದ್ ಬೇಡ. ಅದು ದಿಟನೆಯ ಸರ್, ನಾನು ಯಾರಿಗೂ ಹೇಳಕ್ಕಿಲ್ಲ. ಬನ್ನಿ ಕಮಲಿ ಅವರ ಹೊರಡೋಣ. ವಾಟ್ ಬ್ಲಡಿ ನಾನ್ಸೆನ್ಸ್, ನನಗೆ ಬುದ್ಧಿ ಹೇಳಕ್ ಬರ್ತಾರೆ? ಆ ಕಮಲಿ ಇನ್ಮೇಲಾದ್ರೂ ಹೀಗ್ ಬದುಕು ಹಾಗ್ ಬದುಕು ಅಂತ ಬಿಟ್ಟು ಅಡ್ವೈಸ್ ಕೊಡಕ್ ಬರ್ತಾಳೆ. ಮೈ ಫುಟ್ ಬರಮ್ಮ, ಲೇಟ್ ಆಯ್ತು. ಆಯ್ತು ಬರ್ತೀನಿ, ಹೋಗಿ. ಏನು ಬರ್ತೀನಿ ನಡೀರಿ ಅಂದೆ. ಅಂಬಿ ಎಷ್ಟು ಮುದ್ದಾಗಿದ್ಲು ಗೊತ್ತ? ಅದು ನಾನ್ ಸಾಕಿದ ಕೂಸು. ಇಷ್ಟು ದಿನ ನನ್ನ ಮೊಮ್ಮಗಳು ನನ್ನ ಜೈಲಲ್ಲಿದ್ರು ನನ್ನ ನೋಡಕ್ ಬರ್ಲಿಲ್ಲ ಅಂತ ನನ್ ಮನ್ಸಕ್ ತುಂಬಾ ನೋವಾಗ್ತಿತ್ತು. ನನ್ ಯಾರ ಹತ್ರನು ಹೇಳ್ಕೊತಿರ್ಲಿಲ್ಲ. ಇವತ್ತು ಸತ್ತೋಗ ಅವಳೆ ಅಂತ ಹೇಳ್ತವ್ರೆ, ಅದನ್ನ ನನ್ಗೆ ನಂಬಕ್ ಆಗ್ತಿಲ್ಲ ಕಣವ್ವ. ಅದನ್ನ ನನ್ ನಂಬಕ್ ಆಗ್ತಿಲ್ಲ. ಬಿಡು
ಮಹಾದೇವರು ಎಷ್ಟು ಕೆಟ್ಟವರು ಗೊತ್ತಾ? ಇದನ್ನೆಲ್ಲ ನೋಡ್ಬೇಕು ಅಂತ ನಾನು ನಿನ್ನ ಉಳಿಸಿದಾನೆ, ನಿನ್ನ ಉಳಿಸಿದಾನೆ. ನನಗೆ ನನ್ನ ಮೊಮ್ಮಗಳು ಬೇಕು, ನನ್ನ ಮೊಮ್ಮಗಳು ಬೇಕು, ನಂಬಿ ನನಗೆ ಬೇಕು, ನನ್ನ ಕಂದ ನನಗೆ ಬೇಕು, ನನ್ನ ಮೊಮ್ಮಗಳು ನನಗೆ ಬೇಕು. ಇಲ್ಲ ಇಲ್ಲ, ಅನಿಕನ್ನ ನಾನು ಸುಮ್ಮನೆ ಬಿಡಲ್ಲ. ಅವಳು ಅವಳು ನನ್ನ ಮೊಮ್ಮಗಳನ್ನ ಕೊಂದಿದ್ದಾಳೆ, ನಾನು ಅನಿಕನ್ ಕೊಲ್ತೀನಿ, ಸಾಯಿಸ್ತೀನಿ, ಅವಳನ್ನ ಸಾಯಿಸ್ತೀನಿ. ನಾನು ಸುಮ್ಮನೆ ಬಿಡಲ್ಲ, ಭಕ್ತನ ನಾನು ಸುಮ್ಮನೆ ಬಿಡಲ್ಲ. ಏನ್ ಹಾಗ ನೋಡ್ತಿದ್ಯಾ? ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಅನಿಕಾ. ನನ್ನನ್ನ ಇಲ್ಲಿ ನೋಡ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಲ್ವಾ? ನನ್ ಸ್ಥಿತಿ ನೋಡು ದೀಲ್ ರಾಣಿ, ನಾನು ಜೈಲಲ್ಲಿ ಇದ್ದೀನಿ. ಏ, ನಿನ್ನ ಹತ್ರ ತುಂಬಾ ಮಾತಾಡೋದಿದೆ, ತುಂಬಾ ವಿಷಯದ ಬಗ್ಗೆ ಹೇಳ್ಬೇಕು ನಾನು. ಯಾಕೆ ಡೀಲ್ ರಾಣಿ, ಏನು ಮಾತಾಡ್ತಾನೆ ಇಲ್ಲ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಅನಿಕಾ. ಅಷ್ಟು ಬೇಗ ಮರ್ತ್ಬಿಟ್ಯಾ? ನೀನ್ ನನ್ನ ಆವಾಗಿಂದ ನೋಡ್ದವಳು, ಆಗ ನಾನು ಅಷ್ಟು ಪೋಶ್ ಆಗಿ ಸ್ಟೈಲಿಶ್ ಆಗಿದ್ದೆ. ಈಗ ಈ ಗೆಟಪ್ ಅಲ್ಲಿ ನನ್ನನ್ನ ಗುರ್ತಿಡಿಯೋಕೆ ಕಷ್ಟನೇ ಬಿಡು. ಏ, ಇಲ್ಲೆಲ್ಲ ಮಾತಾಡಂಗಿಲ್ಲ, ಬಾಮ್ಮ ಬೇಗ. ಓಕೆ ಓಕೆ ಓಕೆ, ಸರಿ ಡೀಲ್ ರಾಣಿ, ಆಮೇಲೆ ಸಿಗೋಣ, ಸಿಗ್ದಾಗ ಮಾತಾಡೋಣ. ಓಕೆ, ಬಾಯ್ ಬಾಯ್. ಓಕೆ ಹೋಗು, ನಾನೀಗ ಕಂಬಿಯಿಂದ ಇದ್ದೀನಿ, ಅದಕ್ಕೆ ನೀನು ಬಚಾವದೆ. ಎಲ್ಲಿ ಹೋಗ್ತೀಯ? ನನ್ನ ಕೈ ಸಿಕ್ಕೇ ಸಿಗ್ತೀಯಾ? ಏ, ಯಾವಾಗ ನನ್ನ ಕೈ ಸಿಗ್ತೀಯೋ ಆ ಕ್ಷಣನೆ ನಿನ್ನ ಕೊನೆ ಕಳಗೆ. ಹಾಂ, ಅನ್ಯಾಯವಾಗಿ ನನ್ನ ಮೊಮ್ಮಗಳನ್ನ ಕೊಂದ್ಬಿಟ್ಟೆ ಅಲ್ವಾ ನೀನು? ನಿನ್ನ ಸುಮ್ಮನೆ ಬಿಡಲ್ಲ, ನಾನು ನಿನ್ನ ಸುಮ್ಮನೆ ಬಿಡಲ್ಲ.